ಪ್ರಿಯ ವೀಕ್ಷಕರೇ, ನಮ್ಮ ಶ್ರೀಗರಿ ಸುದ್ದಿಗರಿಯ ತಾಜಾ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ವಿಷಯ ಚರ್ಚೆ ಮಾಡಿದ್ವಿ. ನಿಜವಾಗ್ಲೂ ಮೂಲತಃ ನಮ್ಮಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಏನಾಗ್ಬಿಟ್ಟಿದೆ, ಹೆಚ್ಚೆಚ್ಚು ನಾಲ್ವಡಿಯವ್ರನ್ನ ಹಿಮ್ಮೆಟ್ಸೋ ಅಂಥ ಕೆಲಸನೇ ನಡೆದ್ಬಿಟ್ಟಿದ್ದಾವೆ. ಅದು ಅವ್ರು ಏನು ದುರಂತ ನಾಯಕನೇನೋ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸರಿಯ. ಆ ಮಟ್ಟಕ್ಕೆ ಅವ್ರನ್ನ ಹಿಂಸರಿಸ್ಬಿಟ್ಟಿದ್ದಾರೆ. ನಾನು ಮೊದಲು ಇತ್ತೀಚೆಗೆ ಬಂದವಳು ನಾನು ಮೈಸೂರಿಗೆ. ನಾನು ಮೈಸೂರು ಬಂದಾಗಿಂದನೂ ಮಹಾರಾಜರದು ಎಲ್ಲ ಕೆಲಸಗಳಲ್ಲೂ ಭಾಗವಹಿಸ್ತಾ ಇದ್ದೀನಿ. ಆವಾಗ ನಾನು ನೋಡ್ದಂಗೆ ಅವರನ್ನೇ ಅವ್ರ ಹೆಸರನ್ನೇ ಹಿಮ್ಮೆಟ್ಸೋ ಅಂಥ ಕೆಲಸ ಅತಿ ಹೆಚ್ಚು ಜನ ಮಾಡ್ತಾರೆ. ಅದು ಯಾಕೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳ್ದಂಗೆ ದುರಂತ ನಾಯಕನ ಮಾಡಿಬಿಟ್ಟಿದ್ದಾರೆ. ಅದನ್ನು ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಕೆಲಸ ಮಾಡಿದಂಥ ವ್ಯಕ್ತಿ ಅವರು. ಆದರೆ ಅವರ ಕೆಳಗೆ ಕೆಲಸ ಮಾಡಿದವ್ರೇ ಬಿಂಬಿಸ್ಕೋತಾರೆ, ಅವ್ರ ಜೊತೆ ಕೆಲಸ ಮಾಡಿದವ್ರು ಬಿಂಬಿಸ್ಕೋತಾರೆ, ಅವ್ರ ಹತ್ರ ಕದ್ದಿರೋರು ಆಸ್ತಿ ಕದ್ದಿದಾರಲ್ಲ ಅವರೇ ಅವ್ರಿಗಿಂತ ದೊಡ್ಡ ದೊಡ್ಡ ಆಸ್ತಿ ಮಾಡ್ಕೊಂಡಿದ್ದಾರೆ. ಆ ಥರದ್ದೆಲ್ಲ ದುರಂತ ಆಗ್ಬಿಟ್ಟಿದ್ದಾವೆ ಮೈಸೂರು ಭಾಗದಲ್ಲಿ. ಎಲ್ಲ ಹಿರಿಯರೂ ಹಿಂದಿಂದ ಅವರು ಅದು ಯಾಕೆ ಹಿಂಗೆಲ್ಲ ಆಯಿತು ಗೊತ್ತಿಲ್ಲ. ಶ್ರೀಕಂಠ್ ದತ್ತ ಅವರು ಇದ್ದಾಗ ಅವರಾರೂ ಆ ಪ್ರಯತ್ನಗಳು ಮಾಡ್ಬೋದಾಗಿತ್ತು. ನಾಲ್ವಡಿಯವರ ಹೆಸರನ್ನ ಅತಿ ಹೆಚ್ಚು ಪ್ರಚುರ ಪಡಿಸೋದು, ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಕೆಲಸಗಳು ಏನು ನಮ್ಮ ಸಮಾಜದಲ್ಲಿ ಉಪಯೋಗಿಸ್ಕೊತಿದ್ದೀವೋ ಅವನ್ನೆಲ್ಲ ಕರಪತ್ರ ಮಾಡಿ ಹಂಚೋವಂಥದ್ದು ಅಥವಾ ಈ ಥರ ಸ್ಟ್ಯಾಚುಗಳು ಮಾಡೋದು ಆ ಥರದ್ದೆಲ್ಲ ಅವರಿದ್ದಾಗ ಮಾಡ್ಬೋದಾಗಿತ್ತೇನೋ, ಅವರು ಯಾಕೋ ಮಾಡಿರಲಿಲ್ಲ. ಆದರೆ ಈ ಕಾಲದಲ್ಲಾದ್ರೂ ನಾವಾರು ಕೆಲವೇ ಕೆಲವು ಜನರಿಗಾದ್ರೂ ಆ ಅವೇರ್ನೆಸ್ ಬಂದು ನಾವೆಲ್ಲರೂ ಇಲ್ಲೊಂದು ಕಡೆ ಕೂತಿದ್ದೀವಿ. ಇನ್ನೂ ಹೆಚ್ಚು ಜನ ನಮ್ಮ ಥರ ಮನೋಭಾವನೆ ಇರೋರು ಇದ್ದಾರೆ, ಅವ್ರನ್ನು ಕೆಲವ್ರನ್ನೆಲ್ಲ ಕರ್ಕೊಳ್ಳೋಣ, ಕರ್ಕೊಂಡು ಚರ್ಚೆ ಮಾಡೋಣ. ಆದರೆ ಇದನ್ನು ಎರಡು ಮಟ್ಟದಲ್ಲಿ ಶಿವಣ್ಣ ಹೇಳ್ದಂಗೆ ಎರಡು ಮಟ್ಟದಲ್ಲಿ ಮಾಡಲೇಬೇಕು. ಈಗಾಗಲೇ 2018 ಪ್ಲ್ಯಾನಿಂಗ್ ಆಗಿರೋದು ಅದು ಸರಿ ಹೇಳಿದ್ರಲ್ಲ, ಹಂಗೆ 18 ಪ್ಲ್ಯಾನಿಂಗ್ ಆಗಿದೆ. ಇದಾಗಲೇ ಕೊನೆ ಹಂತಕ್ಕೆ ಬಂದುಬಿಟ್ಟಿದೆ. ಈಗ ಒಂದು ಸ್ಟ್ಯಾಚು ಆಗಲೇ ಎಲ್ಲಿ ರೆಡಿಯಾಗಿದೆಯೋ ಗೊತ್ತಿಲ್ಲ, ತಗೊಂಡೋಗಿ ಕೂರಿಸ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಆದ್ದರಿಂದ ಈ ತಕ್ಷಣಕ್ಕೆ ಕಾನೂನು ಹೋರಾಟ ಆಗಬೇಕು, ಒಂದು ಸ್ಟೇ ಆರ್ಡರ್ಸ್ ತಗೋಬೇಕು, ಒಂದು ಅರ್ಜೆಂಟಾಗಿ ಕೋರ್ಟ್ ಮೂಲಕ ಸ್ಟೇ ಆರ್ಡರ್ಸ್ ತಗೋಬೇಕು, ಅಥವಾ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿಸಿದ್ರೆ ಅದು ಒಂದು ದೊಡ್ಡ ವಿಷಯನೇ. ಸೀದಾ ಮಂತ್ರಿಗಳ ಹತ್ರ ಹೋಗಬೇಕು, ಮುಖ್ಯಮಂತ್ರಿಗಳ ಹತ್ರ ಹೋಗಬೇಕು. ಎರಡು ಮಂತ್ರಿಗಳು ಏನಾರು ಬದಲಾವಣೆ ಆಗ್ಬೋದು, ಸರಿ ಹೇಳ್ದಂಗೆ ಮಂತ್ರಿಗಳು ಬದಲಾವಣೆ ಆದರೂ ಮಂತ್ರಿಗಳು ಕಚೇರಿ ಇರ್ತವೆ, ಕಚೇರಿಗೆ ಪತ್ರ ಕೊಡಬೇಕು, ತಕ್ಷಣವೇ ಈ ಆದೇಶನ ತಡೆ ಹಿಡಿಯೋಂಗೆ ಮಾಡಬೇಕು. ಪ್ರತಿಮೆ ಆಗಬಾರ್ದು, ಒನ್ ಲೈನ್ ರೆಸೊಲ್ಯೂಷನ್ ಮಾಡಬೇಕು. ನಾವು ಹೋರಾಟಗಾರರು ಯಾವಾಗ್ಲೂ ಚರ್ಚೆ ಮಾಡುವಾಗ ಅದು ಹಂಗಾಗ್ಬೋದಾ ಇದು ಹಿಂಗಾಗ್ಬೋದಾ ಅಂತ ಹೇಳ್ತಾ ಕೂತಿದ್ರೆ ಇನ್ನೊಬ್ಬರು ಎಲ್ಲಿಂದನೋ ಬಂದರೆ ಕಾಲು ಎಳೆದು ಎಲ್ಲರೂ ಹಾಕೋಗ್ಬಿಡ್ತಾರೆ, ಆ ಇಶ್ಯೂನೇ ಮುಗ್ದೋಗ್ಬಿಟ್ಟಿರುತ್ತೆ ಎಷ್ಟೋ ಸರಿ. ನಾನು ನೋಡಿದ್ದೀನಿ ಸುಮಾರು ಸಭೆಗಳಲ್ಲಿ ಮಾತಾಡೋಕೆ ಹೋಗಿ ನಾವು ಯಾಕಾರ ಬಂದ್ವಪ್ಪ ಅಂತೇಳಿ ಕೆಲವರು ಬೀದಿಲಿ ನಿಂತ್ಕೊಂಡು ನೋಡ್ತಿರ್ತಾರಲ್ಲ, ಅವ್ರು ನಮಗೆ ಹಕ್ಕು ಕಳಿಸಿದ್ದಾರೆ, ನೀವೆಲ್ಲ ಕೂತ್ಕೊಂಡು ಇಷ್ಟು ಮಾಡಿದ್ದಕ್ಕೆ ಇವೆಲ್ಲ ಆಯಿತು ಅನ್ನೋಂಗೆ. ಹಂಗೆ ಯಾರೋ ಬೀದಿಲಿ ನಿಂತಾರೆ ನಗೋ ಅಂತ ಮಟ್ಟಕ್ಕೆ ನಾವು ಆಗಬಾರ್ದು. ಈಗ ಒಂದು ಇಶ್ಯೂ ಇದೆ, ಆ ತಪ್ಪು ಅನ್ನೋದು ಎಲ್ರಿಗೂ ಗೊತ್ತಾಗಿ ಆ ವಿಚಾರ ಚರ್ಚೆ ಮಾಡ್ತಾ ಇದ್ದೀವಿ. ಆ ವಿಚಾರದ ವಿರುದ್ಧವಾಗಿ ನಾವು ಒನ್ ಲೈನ್ ರೆಸೊಲ್ಯೂಷನ್ ಮಾಡಬೇಕು. ಏನು ಅಂದರೆ ಆ ಪ್ರತಿಮೆ ಆಗಬಾರ್ದು. ಈಗ ಸರಿ ಹೇಳಿದ್ರು ಇವ್ರು ಹೇಳಿದ್ರು ಅವೆಲ್ಲವೂ ಸರಿನೇ, ಆ ವಿಷಯಗಳು ಸರಿ, ತುಂಬ ಜನ ಕೆಲಸ ಮಾಡಿದ್ದಾರೆ, ತುಂಬ ಜನ ಏನು ಮಿರ್ಜಾ ಇಸ್ಮಾಯಿಲ್ ಥರದ ಒಂದು ಪ್ರತಿಭಾವಂತ ವ್ಯಕ್ತಿಯಿಂದ ಹಿಡಿದು ಎಲ್ಲರೂ ಕೆಲಸ ಮಾಡಿದ್ದಾರೆ. ಅವ್ರನ್ನ ಹಾಕ್ಬೋದಿತ್ತು, ಇವ್ರನ್ನ ಹಾಕ್ಬೋದಿತ್ತು, ಅನುಭವ ಮಂಟಪ ಮಾಡ್ಬೋದಿತ್ತು, ಅವೆಲ್ಲವೂ ವಿಷಯನೇ. ಆದರೆ ಅವೆಲ್ಲಕ್ಕಿಂತ ಇಂಪಾರ್ಟೆಂಟ್ ಈಗ ಆ ಪ್ರತಿಮೆ ಅಲ್ಲಿ ಹಾಕ್ಬಾರ್ದು, ಒನ್ ಲೈನ್ ರೆಸೊಲ್ಯೂಷನ್ ಆಗಬೇಕು. ಅದಕ್ಕೆ ಮಂಡ್ಯ ಸ್ನೇಹಿತರು ನಮಗೆ ಜೊತೆಗೂಡ್ತೀವಿ ಅಂತ ಹೇಳಿದಾರಾಗಲೇ. ಮಂಡ್ಯದ ಹೋರಾಟಗಾರರು ಸರಿ ಹೇಳ್ದಂಗೆ ಅವರು ಒಂದು ಮಟ್ಟದ ಅವರು ಸ್ನೇಹಿತರುಗಳನ್ನ ಕೇಳಿದ್ದಾರೆ, ನಾವು ಒಂದು ಮಟ್ಟದಲ್ಲಿ ಹೋರಾಟ ಮಾಡ್ತಿರೋರು ನಾಗಣ್ಣಗೌಡರು ಅವ್ರಗಳ ಹತ್ರ ಎಲ್ಲ ಮಾತಾಡಿದ್ದೀವಿ, ಅವರು ಕೂಡ ನಮಗೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಕೂಡ ಇನ್ನೊಂದು ಎರಡು ದಿನದಲ್ಲಿ ನಾವೆಲ್ಲ ಹೋಗಿ ಅಲ್ಲೂ ಒಂದು ಸಭೆ ಮಾಡೋಣ, ಆದಷ್ಟು ಜನ ನಾವು ಅಲ್ಲಿಗೂ ಹೋಗಿ ಸಭೆ ಮಾಡಿ ಒನ್ ಲೈನ್ ರೆಸೊಲ್ಯೂಷನ್ ಸಾಕು, ಪ್ರತಿಮೆ ಆಗಬಾರ್ದು ಅಷ್ಟೇ. ಇಲ್ಲಿ ಹೆಂಗೆ ನಾವು ಅರಮನೆ ಮುಂದೆ ಪ್ರತಿಮೆ ಆಗಬಾರ್ದು ಅನ್ನೋ ಒಂದೇ ಒಂದು ಸೆಂಟೆನ್ಸ್ ಇಟ್ಕೊಂಡು ಅಲ್ಲೊಂದು ಪ್ರತಿಮೆ ಮಾಡಬಾರ್ದು ಅನ್ನೋದು ಒಂದು, ಅದು ಅಂದರೆ ಅರಮನೆಯವ್ರ ಪ್ರತಿಮೆ ಆಗಲಿ ಅನ್ನೋದೊಂದು ಇತ್ತು ಅಷ್ಟೇ. ಅಲ್ಲಿ ಇವ್ರದ್ದು ಏನು JSS ಸ್ವಾಮೀಜಿಯವ್ರ ಪ್ರತಿಮೆ ಆಗಬಾರ್ದು ಅನ್ನೋದು ಇರಲಿಲ್ಲ ನಮಗೆ, ಅರಮನೆಯವ್ರ ಪ್ರತಿಮೆ ಆಗಲಿ ಅಂತ ಅಲ್ಲಿ ಹೋರಾಟ ಮಾಡಿದ್ವಿ, ಅದು ಸಕ್ಸಸ್ ಆಗಿದ್ವಿ. ಹಂಗೇ ಈಗ ಇಲ್ಲೂ ಇವ್ರದ್ದೊಂದು ಪ್ರತಿಮೆ ಆಗೋದು ಬೇಡ, ಅವ್ರದ್ದು ಬೇರೆ ಕಡೆ ಹಾಕೊಳ್ಳಿ, JSS ಸ್ವಾಮೀಜಿಯವ್ರದ್ದು ಎಲ್ಲ ಕಡೆಯೂ ಹಾಕಲಿ, ಸಂತೋಷ ಅವರು ಇಲ್ಲಿ
ಅಕ್ಷರದಾನ ಆಹಾರದಾನ ಎಲ್ಲ ಮಾಡ್ತಾ ಇದ್ದಾರೆ ಜ್ಞಾನದಾನ ಅವರಿಂದ ವರ್ಷಕ್ಕೆ ಎಷ್ಟೋ ಸಾವಿರ ಜನ ಮಕ್ಕಳು ವಿದ್ಯಾವಂತರಾಗ್ತಿದ್ದಾರೆ ಅವರು ಬೇರೆ ಕಡೆ ಮಾಡ್ಕೋಬೋದು ಇವರು ಇಂಜಿನಿಯರ್ ಆಗಿದ್ದಾರೆ ಇಂಜಿನಿಯರ್ಗಳು ಸಂಸ್ಥೆ ಮುಂದೆಲ್ಲ ಅವ್ರ ಪ್ರತಿಮೆಗಳು ಇದ್ದಾವೆ ಆಲ್ರೆಡಿ ಬೇಕಾದಷ್ಟು ಕಡೆ ನಾವು ನೋಡ್ತೀವಿ ಅವ್ರ ಪ್ರತಿಮೆಗಳನ್ನ ಹಾಗಾಗಿ ಇದು ನಾವು ಅಲ್ಲಿ ಬೇಕಾಗಿಲ್ಲ ಆದ್ದರಿಂದ ಇದನ್ನು ಆನ್ಲೈನ್ ರೆಸೊಲ್ಯೂಷನ್ ಮಾಡಿ ಅದನ್ನೇ ಪತ್ರಿಕಾ ಪ್ರಕಟಣೆನೂ ಕೊಡಿ ಇವತ್ತೇನು ನಾವೆಲ್ಲ ಸೇರಿದ್ದೀವೋ ಎಲ್ಲರೂ ಸೇರಿ ಒಂದು ಪ್ರಕಟಣೆನೂ ಕೊಡ್ಬೋದು ಈ ಥರದ್ದು ಒಂದು ಮಾಡಿಕೊಡ್ದು ನಾವೆಲ್ಲ ಹೋರಾಟ ಮಾಡ್ತೀವಿ ಅನ್ನೋದು ಎಲ್ಲ ಸಂಘಟನೆಗಳ ಹೆಸರನ್ನು ಹಾಕಿ ಒಂದು ಪತ್ರನೂ ಮಾಡಿ ಪತ್ರಿಕೆ ಪ್ರಕಟಣೆನೂ ಕೊಡ್ಬೋದು ಮಂಡ್ಯ ಸ್ನೇಹಿತರುಗಳು ಸೇರಿಸ್ಕೊಂಡು ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಮುಂದಾಗ್ಬೋದು ಪ್ರತಿಭಟನೆ ಕೂರ್ಬೋದು ಮತ್ತು ಒಂದು ಲಾಯರ್ ಹಿಡಿದು ಒಂದು ಸ್ಟೇ ಆರ್ಡ್ರ್ ಮಾಡಿಸೋದು ಸರ್ಕಾರದ ಮುಖ್ಯ ಹೋಗೋವಂಥದ್ದು ಇದಿಷ್ಟು ಕೆಲಸ ನಾವು ಮಾಡಬೇಕಾಗಿದೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಸ್ನೇಹಿತರಿಗೂ ವಂದನೆಗಳು ಶ್ರೀಗರಿ ನಿಮ್ಮ ಮನದಾಳದ ಗರಿ ಪ್ರಿಯ ವೀಕ್ಷಕರೇ ನಮ್ಮ ಶ್ರೀಗರಿ ಸುದ್ದಿಗರಿಯ ತಾಜಾ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು